ಎಲ್ಲರಿಗೂ ನಮಸ್ಕಾರ. ಸೊ ನೀವು ನಿಮ್ಮ ತರಗತಿಯಲ್ಲಿ ಭಿನ್ನ ರಾಶಿಗಳ ಬಗ್ಗೆ ಓದಿರ್ತೀರಾ, ಹಾಗೆಯೇ ಅದಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳನ್ನು ಸಹ ಮಾಡಿರ್ತೀರಾ. ಹಾಗಿದ್ರೆ ಭಿನ್ನ ರಾಶಿ ಎಂದ್ರೆ ಏನು? ಸೊ ಒಂದು ವಸ್ತುವಿನ ಸಮಭಾಗಗಳಲ್ಲಿ ಆಯ್ದ ಭಾಗವನ್ನ ನಾವು ಭಿನ್ನ ರಾಶಿ ಅಂತ ಹೇಳ್ತೀವಿ ಅಲ್ವಾ. ಸೊ ಒಂದು ಭಿನ್ನ ರಾಶಿಯಲ್ಲಿ ಎರಡು ಭಾಗ ಇರುತ್ತೆ, ಅಂಶ ಮತ್ತು ಛೇದ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಅಂಶ ಅಂದ್ರೆ ಏನು, ಛೇದ ಅಂದ್ರೆ ಏನು ಇಲ್ಲಿದೆ ಅಲ್ವಾ. ಸೊ ಅಂಶ ಅಂದ್ರೆ ಏನಂತ ಇಲ್ಲಿದೆ, ಛೇದ ಅಂದ್ರೆ ಏನಂತ ಇಲ್ಲಿದೆ. ಹಾಗೆಯೇ ಭಿನ್ನ ರಾಶಿಗಳಲ್ಲಿ ಎಷ್ಟು ವಿಧಗಳು ಮತ್ತು ಅವು ಯಾವುವು ಅನ್ನೋದನ್ನು ಸಹ ನೋಡಿರ್ತೀರಾ. ಇಲ್ಲಿ ನೋಡ್ತಿದ್ದೀರಾ, ಸಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಹಾಗೆಯೇ ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಭಿನ್ನ ರಾಶಿಗಳಲ್ಲಿ ಮೂರು ವಿಧ. ಸೊ ನಾವಿಲ್ಲಿ ಒಂದು ಉದಾಹರಣೆ ನೋಡ್ತಿದ್ದೀವಿ. ಇಲ್ಲಿ ಕೊಟ್ಟಂತಹ ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಗಳನ್ನ ಬರಿಬೇಕು. ಸೊ ಯಾವ ರೀತಿ ಬರೆಯೋದು ಅನ್ನೋದನ್ನ ಸಹ ನೋಡ್ತಿದ್ದೀರಾ. ಅಂಶ ಮತ್ತು ಛೇದಕ್ಕೆ ಒಂದೇ ಅಂಕಿಯಿಂದ ನಾವು ಗುಣಾಕಾರ ಮಾಡಿದಾಗ ನಮಗೆ ಸಮಾನ ಭಿನ್ನ ರಾಶಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಐದನೆಯ ಮೂರು ಇದೆ. ಸೊ ಇದಕ್ಕೆ ನಾವು ಎರಡರಿಂದ ಗುಣಾಕಾರ ಮಾಡಿರದೆ ನಮಗೆ ಭಿನ್ನ ರಾಶಿ ಯಾವ್ದು ಸಿಕ್ತು, ಹತ್ತನೆಯ ಆರು. ಸೊ ಉಳಿದ ನಾಲ್ಕು ಸಮಾನ ಭಿನ್ನ ರಾಶಿಗಳನ್ನ ನೀವು ಬರೆಯಿರಿ. ಹಾಗೆಯೇ ಇಲ್ಲಿ ಭಿನ್ನ ರಾಶಿಗಳನ್ನ ಕೂಡಿಸುವ ಲೆಕ್ಕವನ್ನು ಸಹ ನೋಡಿರ್ತೀರಾ. ಸೊ ಇಲ್ಲಿ ನೋಡ್ಬೋದು ನೀವು, ಸಮೀರ 3.5 kg ಸೇಬು ಮತ್ತು 4.75 kg ಕಿತ್ತಳೆ ಹಣ್ಣನ್ನ ಖರೀದಿಸಿದಳು. ಸೊ ಅವಳು ಖರೀದಿಸಿದ ಹಣ್ಣುಗಳ ಒಟ್ಟು ತೂಕ ಏನು ಅಂತ ಕೊಟ್ಟಿದ್ದಾರೆ. ಸೊ ಇವೆರಡನ್ನ ನೀವು ಕೂಡಿಸ್ಬೇಕು, ಅಂದ್ರೆ ಭಿನ್ನ ರಾಶಿಗಳನ್ನ ಕೂಡಿಸುವ ಲೆಕ್ಕವನ್ನು ಸಹ ನೀವು ಮಾಡಿರ್ತೀರಾ. ಸೊ ಯಾವ ರೀತಿ ಮಾಡೋದು ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಇವೆರಡು ಭಿನ್ನ ರಾಶಿಗಳನ್ನ ನಾವು ಕೂಡಿಸಿದ್ರೆ. ಸೊ ಇದು ಯಾವ ರೀತಿಯಾಗಿದೆ, ಮಿಶ್ರ ಭಿನ್ನ ರಾಶಿ ಅಲ್ವಾ. ಸೊ ಇದನ್ನ ನಾವು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಎರಡನೇ 7 ಹಾಗೆಯೇ 4.19. ಸೊ ಇವೆರಡನ್ನು ನಾವು ಕೂಡಿಸಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಯಾಕೆ ಚೇಂಜ್ ಆಯ್ತಿದು. ಸೊ ಇಲ್ಲಿ LCM ತಗೊಂಡಿದ್ದೀರಾ ಅಲ್ವಾ. ಸೊ ಅಂದ್ರೆ ಲಸ ಇದನ್ನ ತೆಗೆದಾಗ ನಮಗೆ ಈ ರೀತಿಯಾಗಿ ಭಿನ್ನ ರಾಶಿ ನೋಡ್ತೀವಿ. ಹಾಗಿದ್ರೆ ಹಣ್ಣುಗಳ ಒಟ್ಟು ತೂಕ ಏನು ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು ಆನ್ಸರ್. ಸೊ ಈ ರೀತಿಯಾಗಿ ಭಿನ್ನ ರಾಶಿಗಳ ಕೂಡಿಸುವ ಲೆಕ್ಕವನ್ನು ಸಹ ನೀವು ಮಾಡಿರ್ತೀರಾ. ಸೊ ಈ ತರ ಪ್ರಾಬ್ಲಮ್ಸ್ ನ ನಾವು J-Fraction ಲ್ಯಾಬ್ ಟೂಲ್ ನ ಯೂಸ್ ಮಾಡಿ ಮಾಡಬಹುದು ಅಂತ ನೋಡಿದ್ವಿ ಅಲ್ಲ. ಸೊ ನಾವೀಗ ಈ ಟೂಲ್ ನ ಯಾವ ರೀತಿ ಓಪನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನೀವು ರಾಸ್ಪೆರಿ ಪೈ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ J-Fraction ಲ್ಯಾಬ್ ನ ಓಪನ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಮೊದಲು ರಾಸ್ಪೆರಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಜುಕೇಶನ್ ಹೋಗಿ, ಅಲ್ಲಿ 3rd J-Fraction ಲ್ಯಾಬ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ J-Fraction ಲ್ಯಾಬ್ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ, ಸೊ ಆರೋ ಮಾರ್ಕ್ ಮೇಲೆ, ಮಿಡಲ್ ಇರೋ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆಯೇ ನೀವು ಉಬುಂಟು ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ J-Fraction ಲ್ಯಾಬ್ ನ ಓಪನ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ 9 ಚುಕ್ಕಿ ಕಾಣಿಸ್ತಿದೆ ಅಲ್ವಾ, ಶೋ ಅಪ್ಲಿಕೇಶನ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಸರ್ಚ್ ಅಲ್ಲಿ J-Fraction ಲ್ಯಾಬ್ ಅಂತ ಸರ್ಚ್ ಮಾಡ್ಬೇಕು. ಸೊ J-Fraction ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟೂಲ್ ಓಪನ್ ಆಗುತ್ತೆ. ಸೊ ಸೇಮ್ ಅದ್ರಲ್ಲಿ ಆರೋ ಮಾರ್ಕ್ ಇತ್ತಲ್ಲ, ಇದರಲ್ಲಿ ಇಲ್ಲಿ ಮಿಡಲ್ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಲ್ಯಾಂಗ್ವೇಜ್ ಅಂತ ಇದೆ. ಸೊ ಇಲ್ಲಿ ಲ್ಯಾಂಗ್ವೇಜ್ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋಬಹುದು. ಹಾಗೆ ವರ್ಕ್ಶೀಟ್ಸ್ ಅಂತ ಇದೆ. ಸೊ ಇಲ್ಲಿ ಎಲ್ಲ ನೋಡ್ತಿದ್ದೀರಾ ಅಲ್ವಾ, ಇದೆಲ್ಲ ಪ್ರಾಬ್ಲಮ್ಸ್, ಇದು ಅಂದ್ರೆ ಭಿನ್ನ ರಾಶಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಸೊ ಇಲ್ಲಿ ವರ್ಕ್ಶೀಟ್ಸ್ ನ ನೀವು ತಗೋಬಹುದು. ಹೆಲ್ಪ್ ಅಂತ ಇದೆ, ಅಂದ್ರೆ ಇಲ್ಲಿ ಹೆಲ್ಪ್ ಅಲ್ಲಿ ಶೋ ಹಿಂಟ್ಸ್ ಆನ್ ಸ್ಟಾರ್ಟ್ ಅಂತ ಇದೆ ಅಲ್ವಾ, ಇದನ್ನ ನೀವು ಅನ್ ಚೆಕ್ ಮಾಡಿದ್ರೆ, ಅಂದ್ರೆ ಇವಾಗ ನಾನು ಕ್ಲಿಕ್ ಮಾಡ್ತೀನಿ, ರೈಟ್ ಮಾರ್ಕ್ ಬರುತ್ತೆ ಅಲ್ಲಿ. ಸೊ ಆ ರೀತಿ ಬಂದ್ರೆ ರೈಟ್ ಮಾರ್ಕ್ ಬಂದಿದೆ. ನೀವು ಇದರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ನ ಚೂಸ್ ಮಾಡಿದ್ರೆ, ಎಕ್ಸಾಂಪಲ್ ಇವಾಗ ನಾನು ಡಿಫೈನಿಂಗ್ ಫ್ರಾಕ್ಷನ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅನ್ನೋದಕ್ಕೆ ಅದು ಹಿಂಟ್, ಅಂದ್ರೆ ಸುಳಿವು ಅಂತಿರಲ್ಲ, ಆ ರೀತಿಯಾಗಿ ತೋರಿಸುತ್ತೆ. ಸೊ ಇದನ್ನ ಓಕೆ ಅಂತ ಕೊಟ್ರೆ ನೀವು ಇದನ್ನ ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದಿ ಓಕೆ ಅಂತ ಕೊಡ್ಬೇಕು. ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಇಷ್ಟು ಲೆವೆಲ್ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ನೀವು ಇಲ್ಲಿ ಎಲ್ಲಾ ಲೆವೆಲ್ಸ್ ಸಾಲ್ವ್ ಮಾಡಿದ್ಮೇಲೆ ನೀವು ರಿಸಲ್ಟ್ಸ್ ನ ಸೇವ್ ಮಾಡ್ಬೋದು. ಹಾಗೆ ನೀವು ಸೇವ್ ಮಾಡಿದ ರಿಸಲ್ಟ್ಸ್ ನ ನೋಡ್ಬೇಕು ಅಂದ್ರೆ ರೀಡ್ ರಿಸಲ್ಟ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ನೀವು ರಿಸಲ್ಟ್ಸ್ ನ ನೋಡ್ಬೋದು. ಸೊ J-Fraction ಲ್ಯಾಬ್ ನ ಓಪನ್ ಮಾಡಿದಾಗ ನಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು J-Fraction ಲ್ಯಾಬ್ ಗೆ ಸಂಬಂಧಿಸಿದಂತಹ ಇದರಲ್ಲಿರುವಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗೆಯೇ ಯಾವ ರೀತಿಯಾಗಿ ರಿಸಲ್ಟ್ಸ್ ನ ಸೇವ್ ಮಾಡೋದು ಅಂಡ್ ರಿಸಲ್ಟ್ಸ್ ನ ಯಾವ ರೀತಿ ನೋಡೋದು ಅನ್ನೋದನ್ನು ಸಹ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.